ಮುಸ್ಲಿಂ ಯುವಕರಿಂದ ಬಜರಂಗದಳ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಹಿಂದೂಪರ ಸಂಘಟನೆಗಳು ಧಾರವಾಡದ ಉಪನಗರ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಪ್ರಾಣಿ ರಕ್ಷಕ ಉರಗ ರಕ್ಷಕರಾಗಿರುವ ಸೋಮಶೇಖರ್ ಚಿನ್ನಶೆಟ್ಟಿ ಎಂಬ ಯುವಕನಿಗೆ ಹಳೆ ಎಪಿಎಂಸಿ ಬಳಿ ಗೋ ರಕ್ಷಣೆ ಮಾಡಲು ಹೋದಾಗ ಹಲ್ಲೆ ಮಾಡಲಾಗಿದೆ. ಹಲ್ಲೆಯನ್ನ ಖಂಡಿಸಿ ಹಿಂದೂಪರ ಸಂಘಟನೆಗಳು ಧಾರವಾಡ ಉಪನಗರ ಠಾಣೆಗೆ ಮುತ್ತಿಗೆ ಹಾಕಿ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ಸೂಕ್ತ ಕ್ರಮದ ಭರವಸೆ ಬಳಿಕ ಘಟನೆಯನ್ನ ಹಿಂಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅರವಿಂದ್ ಬೆಲ್ಲದ, ಶಾಂತವಾಗಿದ್ದ ಧಾರವಾಡದಲ್ಲಿ ಇನ್ನೊಂದು ದುರ್ಘಟನೆ ನಡೆದಿದೆ. ಗೋ ಸಾಗಾಟ ಮಾಡುವುದನ್ನ ತಡೆದ ಯುವಕನಿಗೆ ಹಲ್ಲೆ ಮಾಡಲಾಗಿದೆ ಎಂದರು. ಚಿಕ್ಕ ವಯಸ್ಸಿನ ಹಸುಗಳನ್ನು ಒಯ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ಮಾಡಿದಂತ ಹುಡುಗನ ಮೇಲೆ ಒಬ್ಬ ಪ್ರಾಣಿ ಪ್ರಿಯ ಸೋಮಶೇಖರ್ ಚನ್ನಶೆಟ್ಟಿ, ಅವ ಇವತ್ತು ನಮ್ಮ ಧಾರವಾಡದಲ್ಲಿ ಒಂದು ನಾಯಿ ಆಗಲಿ, ಬೆಕ್ಕಾಗಲಿ, ಅಥವಾ ಹಂದಿ ಆಗಲಿ, ಅಥವಾ ಹಾವಾಗಲಿ, ಆಮೆ ಆಗಲಿ, ಪಕ್ಷಿ ಆಗಲಿ, ಯಾವುದೇ ರೀತಿಯ ಪಶು ಪಕ್ಷಿಗಳಿಗೆ ತೊಂದರೆ ಆದ್ರೆ, ಗಾಯ ಆದ್ರೆ ಅವನ್ನ ತೊಗೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ ಅವನ್ನ ಕಾಡಿಗೆ ಬಿಡೋದು ಅಥವಾ ಅವನ್ನ ಸರಿ ಮಾಡಿ ಅವನ್ನ ಮತ್ತೆ ವಾಪಸ್ ಬಿಡುವಂತ ಕೆಲಸ ಮಾಡುವಂತ ಒಬ್ಬ ಪ್ರಾಣಿ ಪ್ರಿಯನ ಮೇಲೆ ಇವತ್ತು ಬೇಪಾರಿ ಅನ್ನುವಂತ ಒಬ್ಬ ಕಸಾಯಿಖಾನೆ ನಡೆಸುವಂತ ಒಬ್ಬ ಮನುಷ್ಯ ಸುಮಾರು 50-60 ಜನ ಉಳಿದವರು ಕೂಡಿ ಅವನ ಮೇಲೆ ಅಟ್ಯಾಕ್ ಮಾಡಿ. ಇತ್ತೀಚೆಗೆ ಯಾತ್ರಿಗಳಿದ್ದ ಬಸ್ ಮೇಲಿನ ಗುಂಡಿನ ದಾಳಿ ಸೇರಿದಂತೆ ಹಲವು ಉಗ್ರರ ಘಟನೆಗಳಿಗೆ ಸಾಕ್ಷಿಯಾದ ಜಮ್ಮು ಕಾಶ್ಮೀರದಲ್ಲಿನ ಭದ್ರತೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಪರಿಶೀಲಿಸಿದ್ರು. ಈ ಬಗ್ಗೆ ನಾಳೆ ಉನ್ನತ ಮಟ್ಟದ ಸಭೆ ಕರೆದಿದ್ದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಸೇನೆ ಹಾಗೂ ಸಿಆರ್ಪಿಎಫ್ನ ಉನ್ನತ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆಯ ಸಭೆಯಲ್ಲಿ ಜೂನ್ 29 ಆರಂಭವಾಗಲಿರುವ ವಾರ್ಷಿಕ ಅಮರನಾಥ ಯಾತ್ರೆಯ ಸಿದ್ಧತೆಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ನಿನ್ನೆ ಪರಿಶೀಲನೆ ವೇಳೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸದ್ಯ ಇರುವ ಪರಿಸ್ಥಿತಿ ಮತ್ತು ಭಯೋತ್ಪಾದನಾ ಘಟನೆಗಳ ಬಳಿಕ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಗೃಹ ಸಚಿವರಿಗೆ ವಿವರಿಸಲಾಗಿದೆ ಎಂದು ತಿಳಿದುಬಂದಿದೆ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ, ಕಥುವಾ ಮತ್ತು ದೋಡಾ ಜಿಲ್ಲೆಗಳಲ್ಲಿ ಕೆಲವು ದಿನಗಳಿಂದ ಭಯೋತ್ಪಾದಕರು ದಾಳಿ ನಡೆಸಿದ್ದು 9 ಯಾತ್ರಿಕರು ಮತ್ತು ಒಬ್ಬ ಸಿಆರ್ಪಿಎಫ್ ಯೋಧ ಸಾವನ್ನಪ್ಪಿದ್ರು. ಅಲ್ಲದೆ 7 ಭದ್ರತಾ ಸಿಬ್ಬಂದಿ ಸೇರಿದಂತೆ ಹಲವರು ಗಾಯಗೊಂಡಿದ್ರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರ ಉನ್ನತ ಮಟ್ಟದ ಸಮಿತಿಯ ವರದಿಯನ್ನ ಕೇಂದ್ರ ಸಚಿವ ಸಂಪುಟದ ಮುಂದೆ ಮಂಡಿಸಲು ಕೇಂದ್ರ ಕಾನೂನು ಸಚಿವಾಲಯ ಯೋಚಿಸಿದೆ. ಲೋಕಸಭೆ ಚುನಾವಣೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಸರ್ಕಾರಕ್ಕೆ 100 ದಿನಗಳ ಕಾರ್ಯಸೂಚಿಯನ್ನ ರೂಪಿಸುವಂತೆ ಎಲ್ಲ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೂಚಿಸಿದ್ರು. ಅದರಂತೆ ಶೀಘ್ರದಲ್ಲೇ ವರದಿಯನ್ನ ಸಂಪುಟದ ಮುಂದೆ ಇಡುವುದು ಕಾನೂನು ಸಚಿವಾಲಯದ ಶಾಸಕಾಂಗ ಇಲಾಖೆಯ 100 ದಿನಗಳ ಕಾರ್ಯಸೂಚಿಯ ಭಾಗವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಉನ್ನತ ಮಟ್ಟದ ಸಮಿತಿಯು ಮಾರ್ಚ್ 15 ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತನ್ನ ವರದಿಯನ್ನು ಸಲ್ಲಿಸಿತ್ತು. ಮೊದಲ ಹಂತವಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳು ನಡೆದ 100 ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಸಮಿತಿ ಶಿಫಾರಸು ಮಾಡಿತ್ತು. ಅಂತೆಯೇ ಸಮಿತಿಯು ಮಾಡಿದ ಶಿಫಾರಸುಗಳ ಅನುಷ್ಠಾನವನ್ನು ಪರಿಶೀಲಿಸಲು ಇಂಪ್ಲಿಮೆಂಟೇಷನ್ ಗ್ರೂಪ್ ಅಂದರೆ ಅನುಷ್ಠಾನ ತಂಡವನ್ನು ಸ್ಥಾಪಿಸಲು ಸಮಿತಿಯು ತನ್ನ ವರದಿಯಲ್ಲಿ ಪ್ರಸ್ತಾಪಿಸಿದೆ. ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಹಿನ್ನೆಲೆ ಇಂದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ. ಕುಮಾರಸ್ವಾಮಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಮುಂದಿನ ನಾಯಕ ಯಾರು ಅನ್ನೋ ಚರ್ಚೆ ಶುರುವಾಗಿದೆ. ಸದನದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹೋರಾಡಲು ಯಾರಾಗ್ತಾರೆ ಜೆಡಿಎಸ್ನ ಹೊಸ ಸಾರಥಿ ಎಂಬ ಚರ್ಚೆ ಶುರುವಾಗಿದೆ. ಎಚ್ಡಿಕೆ ಸ್ಥಾನಕ್ಕೆ ಯಾರನ್ನ ನೇಮಕ ಮಾಡಬೇಕು ಅಂತ ಕಸರತ್ತು ಕೂಡ ಈಗಾಗಲೇ ಆರಂಭವಾಗಿದೆ. ಸದ್ಯಕ್ಕೆ ಹಿರಿಯ ನಾಯಕ ಮಧುಗಿರಿ ಸುರೇಶ್ ಬಾಬು ಹೆಸರು ಕೇಳಿ ಬರ್ತಾ ಇದ್ದು ಈಗಿರುವ ಶಾಸಕರ ಪೈಕಿ ಹಿರಿಯರಾದ ಜಿಟಿಡಿ ಅವರಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಆದರೆ ಜಿಟಿಡಿ ಈಗಾಗಲೇ ಕೋರ್ ಕಮಿಟಿ ಮುಖ್ಯಸ್ಥ ಸ್ಥಾನದಲ್ಲಿದ್ದಾರೆ. ಹೀಗಾಗಿ 1999 ಶಾಸಕರಾಗಿರುವ ಸುರೇಶ್ ಬಾಬುಗೆ ಚಾನ್ಸ್ ಕೊಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಕುರುಬ ಸಮಾಜಕ್ಕೆ ಸೇರಿದ ಸುರೇಶ್ ಬಾಬು ದೇವೇಗೌಡರಿಗೆ ಆಪ್ತರೂ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಾನ್ಸ್ ಸಿಗಬಹುದು. ಒಟ್ಟಾರೆ ಜಿಟಿಡಿ ಅಥವಾ ಸುರೇಶ್ ಬಾಬು ಇಬ್ಬರಲ್ಲಿ ಒಬ್ಬರು ಜೆಡಿಎಲ್ಪಿ ನಾಯಕರಾಗಿ ಆಯ್ಕೆಯಾಗಬಹುದು. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಆರಂಭವಾಗಿದ್ರು. ಯಾದಗಿರಿ ಜಿಲ್ಲೆಯಲ್ಲಿ ಹಾಸ್ಟೆಲ್ಗಳು ಆರಂಭವಾಗದೆ ಬೀಗ ಜಡಿಯಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಆಹಾರ ಧಾನ್ಯ ಪೂರೈಕೆ ಮಾಡದ ಕಾರಣ ಇನ್ನೂ ಹಾಸ್ಟೆಲ್ಗಳು ಆರಂಭವಾಗಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ ಪೂರೈಕೆಯಾಗಬೇಕಿದ್ದ ಆಹಾರ ಪದಾರ್ಥಗಳು ಪೂರೈಕೆ ಆಗಿಲ್ಲ. ಖಾಸಗಿ ಏಜೆನ್ಸಿಗಳಿಂದ ವಸತಿ ನಿಲಯಕ್ಕೆ ಪೂರೈಕೆಯಾಗಬೇಕಾದ ಆಹಾರ ಪದಾರ್ಥಗಳು ಇನ್ನೂ ಪೂರೈಕೆಯಾಗಿಲ್ಲ. ಹೀಗಾಗಿ ಜೂನ್ 1 ಓಪನ್ ಆಗಬೇಕಿದ್ದ ವಸತಿ ನಿಲಯಗಳು ಜೂನ್ 15 ಕಳೆದರೂ ಓಪನ್ ಆಗಿಲ್ಲ. ವಿದ್ಯಾರ್ಥಿಗಳನ್ನ ವಸತಿ ನಿಲಯಕ್ಕೆ ಬರದಂತೆ ಹಾಸ್ಟೆಲ್ ಬಂದ್ ಮಾಡಲಾಗಿದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ 1 ಹಣ ಲಪಟಾಯಿಸಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನೂ ಈ ವಿಚಾರವಾಗಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಸರೋಜಾ ಅವರನ್ನ ಕೇಳಿದ್ರೆ ಅವರು ಹೇಳೋದೇ ಬೇರೆ.
ಯಾದಗಿರಿ ಜಿಲ್ಲೆಯಲ್ಲಿ 38 ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿವೆ. ಜೂನ್ 1 ಹಾಸ್ಟೆಲ್ ಓಪನ್ ಮಾಡಬೇಕು. ಎಲ್ಲಾ ಹಾಸ್ಟೆಲ್ಗಳಿಗೆ ಏಜೆನ್ಸಿಯವರು ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡುತ್ತಿದ್ದಾರೆ. ಒಂದು ವೇಳೆ ಪೂರೈಕೆ ಮಾಡದಿದ್ರೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಅದರಲ್ಲಿ ಪ್ರೀ ಮೆಟ್ರಿಕ್ಗೆ ಎಲ್ಲ ಫುಡ್ ಸಪ್ಲೈ ಆಗಿದೆ. ಕೆಲವೊಂದು ಕಡೆಗೆ ಆಗಿಲ್ಲ ಅಂತಂದ್ರೆ ನಾನು ಚೆಕ್ ಮಾಡ್ಸಕ್ಕೆ ಹೇಳಿ ನಮ್ಮ ತಾಲೂಕು ಅಫ್ಸರ್ಗೂ ಚೆಕ್ ಮಾಡಿ ರಿಪೋರ್ಟ್ ತೊಗೊಂಡು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಸಕ್ಕೆ ಹೇಳ್ತೀನಿ. ಸ್ಟಾರ್ಟ್ ಮಾಡ್ಸೋ ವ್ಯವಸ್ಥೆ ಮಾಡ್ತೀನಿ. ಅಂಥವ್ರು ಯಾರು ಸ್ಟಾರ್ಟ್ ಮಾಡಿದ್ರೆ ಅವ್ರ ವಿರುದ್ಧ ರಿಪೋರ್ಟ್ನು ಮಾಡ್ತೀನಿ. ಇಲ್ಲ ಆಲ್ರೆಡಿ GPS ಫೋಟೋ ಹಾಕ್ಯಾರಿ ಸಪ್ಲೈ ಆಗ್ಯದಂತ ಅಂತ ಏನಾರು ಬೀಗ ಹಾಕಿದ್ರೆ ಅವ್ರ ವಿರುದ್ಧ ರಿಪೋರ್ಟ್ ಮಾಡಿಸಿ ಸಸ್ಪೆಂಡ್ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. 1 ಸ್ಟಾರ್ಟ್ ಆಗ್ಯವ್ರು ಜೂನ್ ಫಸ್ಟ್ ಹಿಡಿದು ಸ್ಟಾರ್ಟ್ ಆಗ್ಯವ್ರು ಹಾಸ್ಟೆಲ್ಸ್ಗಳು. ಬಟ್ ಇನ್ನೂ ಕೆಲವೊಂದು ಮಕ್ಕಳು ಬಂದಿಲ್ಲ ಜಾಸ್ತಿ. ಮಕ್ಕಳು ಬಂದಂಗೆಲ್ಲ ಸ್ಟಾರ್ಟ್ ಆಗ್ತವ್ರು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಬರ್ಬರವಾಗಿ ಕೊಲೆಯಾದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಮಹತ್ವದ ಸಾಕ್ಷಿಗಳು ಲಭ್ಯವಾಗಿವೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರು 16 ಮಹತ್ವದ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದು ಈ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆಯೇ ನಟ ದರ್ಶನ್ ಭವಿಷ್ಯ ಅಡಗಿದೆ ಎನ್ನಲಾಗುತ್ತಿದೆ. ಆರೋಪಿಗಳು ಪಟ್ಟಣಗೆರೆ ಶೆಡ್ಗೆ ಹೋಗೋ ಸಿಸಿಟಿವಿ ದೃಶ್ಯಾವಳಿ, ಹತ್ಯೆ ನಡೆದ ಸ್ಥಳದಲ್ಲಿದ್ದ ಆರೋಪಿಗಳ ಟವರ್ ಡಂಪ್ ಡೀಟೈಲ್ಸ್, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಕರೆತಂದಿದ್ದ ಕಾರು, ಹತ್ಯೆ ಬಳಿಕ ಮೃತದೇಹವನ್ನು ಸಾಗಿಸಿದ್ದ ಕಾರುಗಳು ಸೀಸ್, ಆರೋಪಿಗಳ ಮೊಬೈಲ್ ಕಾಲ್ ರೆಕಾರ್ಡಿಂಗ್, ಮೊಬೈಲ್ಗಳ CDR ಡೀಟೈಲ್ಸ್, ಆರೋಪಿಗಳು ರಾಜಕಾಲುವೆ ಬಳಿ ಶವ ಬಿಸಾಡಿ ಬರೋ ಕಾರಿನ ದೃಶ್ಯಾವಳಿ, ತಪ್ಪಿಸಿಕೊಳ್ಳೋಕೆ ಆರೋಪಿಗಳಿಗೆ ದರ್ಶನ್ ನೀಡಿರುವ 30 ಲಕ್ಷ ಹಣ, ಹತ್ಯೆಗೆ ಬಳಸಿದ್ದ ಆಯುಧಗಳು, ಕೊಲೆ ಕೇಸ್ನ ಆರೋಪಿಗಳು ನೀಡಿರುವ ಹೇಳಿಕೆಗಳು, ಹತ್ಯೆಗೀಡಾದ ರೇಣುಕಾಸ್ವಾಮಿ ಧರಿಸಿದ್ದ ಬಟ್ಟೆ, ಕೊಲೆ ಮಾಡಿದ ಬಳಿಕ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಕರೆ ಮಾಡಿ ಸಲಹೆ ಪಡೆದಿರುವುದು, ಆರೋಪಿಗಳು ಬಳಸಿದ್ದ ನೀರು, ಮದ್ಯದ ಬಾಟಲಿಗಳು, ಹೀಗೆ 16 ಮಹತ್ವದ ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದು ಇದರ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ನ ಭವಿಷ್ಯ ಅಡಗಿವೆ ಅಂತ ಹೇಳಲಾಗ್ತಾರೆ. ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಅಭಿಮಾನಿಯನ್ನೇ ಕೊಂದ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ 19 ಜನ ಆರೋಪಿಗಳಿದ್ದು ಇದರಲ್ಲಿ 18 ಆರೋಪಿಗಳ ಬಂಧನವಾದರೆ ಓರ್ವ ನಾಪತ್ತೆಯಾಗಿದ್ದಾನೆ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A6 ಜಗದೀಶ್ ಮತ್ತು ಜಗ್ಗಾ, A7 ಅನು, A8 ರವಿ, A9 ರಾಜು, A10 ವಿನಯ್, A11 ನಾಗರಾಜು, A12 ಲಕ್ಷ್ಮಣ, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್, A18 ಪುನೀತ್, A19 ಹೇಮಂತ್. ಪ್ರಕರಣದ 9 ಆರೋಪಿ ರಾಜು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇನ್ನು ಈ ನಡುವೆ ಪೊಲೀಸರು A1 ಪವಿತ್ರಗೌಡ, A2 ದರ್ಶನ್ ಸೇರಿದಂತೆ ಎಲ್ಲ 18 ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ಮೊದಲ ಆರೋಪಿ ಪೊಲೀಸರ ವಿಚಾರಣೆ ವೇಳೆ ಹೇಳಿಕೆ ನೀಡಿದ್ದಾರೆ. ರೇಣುಕಾಸ್ವಾಮಿ ನನಗೆ ಅಶ್ಲೀಲ ಫೋಟೋ ಮೆಸೇಜ್ ಕಳುಹಿಸಿದ್ದ, ಇದನ್ನ ನಾನು ಪವನ್ಗೆ ಕಳಿಸಿದ್ದೆ, ಈ ವಿಚಾರ ದರ್ಶನ್ಗೆ ಗೊತ್ತಾಗಬಾರದು ಅಂತ ಹೇಳಿದ್ದೆ. ಯಾಕಂದ್ರೆ ಈ ವಿಚಾರ ದರ್ಶನ್ಗೆ ಗೊತ್ತಾದ್ರೆ ಏನಾದರೂ ಅನಾಹುತ ಆಗಬಹುದು ಅಂತ ಹಾಗೆ ಹೇಳಿದ್ದೆ. ಆದರೆ ಕೊಲೆ ಮಾಡ್ತಾರೆ ಅಂತ ಸಣ್ಣ ಕಲ್ಪನೆಯೂ ನನಗಿರಲಿಲ್ಲ. ಕೊಲೆ ಮಾಡ್ತಾರೆ ಅಂತ ಗೊತ್ತಾಗಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಿದ್ದೆ ಅಂದಿದ್ದಾರೆ. ಈ ಮಧ್ಯೆ ಕೊಲೆ ಆರೋಪವನ್ನ ತಳ್ಳಿ ಹಾಕಿರೋ ನಟ ದರ್ಶನ್ ಪವನ್ನಿಂದ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋ ವಿಷಯ ಗೊತ್ತಾಯಿತು. ರೇಣುಕಾಸ್ವಾಮಿಯನ್ನ ಕರೆತರಲು ರಾಘವೇಂದ್ರಗೆ ಸೂಚಿಸಿದ್ದೆ. ಶನಿವಾರ ಸಂಜೆ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಭೇಟಿಯಾದೆ. ಇನ್ನೊಂದು ಸಲ ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದೆ. ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರು ಸೇರುವಂತೆ ಹೇಳಿ ಅಲ್ಲಿಂದ ಹೊರಟು ಹೋದೆ. ನಾನು ಈ ಕೊಲೆಯನ್ನ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದರ್ಶನ್ ಹೇಳಿದ್ದಾರೆ ಎನ್ನಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡೋ ಮುನ್ನ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದ ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿವೆ. ದರ್ಶನ್ ಅವರನ್ನ ಮೀಟ್ ಮಾಡಿಸುವುದಾಗಿ ಆರೋಪಿಗಳು ರೇಣುಕಾಸ್ವಾಮಿಯನ್ನ ನಂಬಿಸಿ ಚಿತ್ರದುರ್ಗ ನಗರದ ಕುಂಚಿಟಿನಾಳ್ ಪೆಟ್ರೋಲ್ ಬಂಕ್ ಬಳಿ ಕರೆಸಿಕೊಂಡಿದ್ದಾರೆ. ಸ್ಕೂಟಿಯಲ್ಲಿ ಆರೋಪಿಗಳು ಸೂಚಿಸಿದ ಸ್ಥಳಕ್ಕೆ ಬಂದ ರೇಣುಕಾಸ್ವಾಮಿ ತನ್ನ ಬೈಕ್ ಅನ್ನ ಅಲ್ಲೇ ಪಾರ್ಕಿಂಗ್ ಮಾಡಿ ಆಟೋ ಹತ್ತಿದ್ದಾನೆ. ರೇಣುಕಾಸ್ವಾಮಿಯನ್ನ ಆಟೋದಲ್ಲಿ ಕುಂಚಿಟಿನಾಳ್ ಪೆಟ್ರೋಲ್ ಬಂಕ್ನಿಂದ ಕೂಗಳತೆ ದೂರದಲ್ಲೇ ಇರೋ ಮೈದಾನಕ್ಕೆ ಕರೆತಂದ ಆರೋಪಿಗಳು ಬಳಿಕ ಕಾರಿಗೆ ಹತ್ತಿಸಿಕೊಂಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋ ಮೊದಲು ಹಂತಕರು ಸ್ಥಳದಲ್ಲಿ ಓಡಾಡಿರೋ ದೃಶ್ಯಗಳು, ಸ್ಥಳದಲ್ಲಿ ಅತ್ತಿಂದಿತ್ತ ಓಡಾಡಿರೋ ದೃಶ್ಯಗಳು ಕುಂಚಿಟಿನಾಳ್ ಪೆಟ್ರೋಲ್ ಬಂಕ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಂದಿರೋ ದರ್ಶನ್ ಅಂಡ್ ಗ್ಯಾಂಗ್ ಮೆರೆದಿರೋ ಕ್ರೌರ್ಯ ಅಷ್ಟಿಷ್ಟಲ್ಲ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ದ ಆರೋಪಿಗಳು ಪಟ್ಟಣಗೆರೆ ಶೆಡ್ನಲ್ಲಿ ಅಕ್ಷರಶಃ ನರ ರಾಕ್ಷಸರಾಗಿದ್ರು ಎನ್ನಲಾಗ್ತದೆ. ದರ್ಶನ್ ಅಂಡ್ ಗ್ಯಾಂಗ್ ಹೊಡೆಯುವಾಗ ರೇಣುಕಾಸ್ವಾಮಿ ಕಾಲಿಡ್ಕೊಂಡು ಅಯ್ಯೋ ದಮ್ಮಯ್ಯ ನಿಮ್ಮ ಕಾಲಿಗೆ ಬೀಳ್ತೀನಿ ಬಿಟ್ಬಿಡಿ ಅಂತ ಎಷ್ಟೇ ಗೋಗರದ್ರು ಹಂತಕರ ಮನಸ್ಸು ಮಾತ್ರ ಸ್ವಲ್ಪನೂ ಕರಗಲಿಲ್ಲ ಎನ್ನಲಾಗ್ತದೆ. ಅಷ್ಟೇ ಅಲ್ಲದೆ ಏಟು ತಾಳಲಾರದೆ ರೇಣುಕಾಸ್ವಾಮಿ ಪವಿತ್ರ ಗೌಡ ಹಾಗೂ ದರ್ಶನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೂ ನಟ ದರ್ಶನ್ ಮನಸ್ಸು ಕರಗಲೇ ಇಲ್ಲ. ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದವನ ಮುಖಕ್ಕೆ ದರ್ಶನ್ ಎಗ್ಗರಿಸಿ ಒದ್ದಿದ್ದಾರೆ. ಅಲ್ಲದೆ ಅಕ್ಕನ ಕಾಲಿಗೆ ಬೀಳುವಂತ ದರ್ಶನ್ ಗ್ಯಾಂಗ್ ಚಿತ್ರಹಿಂಸೆ ನೀಡಿದೆ. ಮೇಡಮ್ ತಪ್ಪಾಯಿತು ಕ್ಷಮಿಸಿಬಿಡಿ ಅಂತ ರೇಣುಕಾಸ್ವಾಮಿ ಪರಿಪರಿಯಾಗಿ ಅಂಗಲಾಚಿದ್ರು ದರ್ಶನ್ ಬಿಡದೆ ಕಾಲಿನಿಂದ ಆತನ ಮುಖಕ್ಕೆ ಜಾಡಿಸಿ ಒದ್ರು ಅಂತ ಸ್ಥಳ ಮಹಜರು ವೇಳೆ ಕ್ರೌರ್ಯದ ಬಗ್ಗೆ ಆರೋಪಿಗಳು ಸತ್ಯ ಬಾಯ್ಬಿಟ್ಟಿದ್ದಾರೆ.
ಫೋಕ್ಸೋ ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಬಿಎಸ್ವೈ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ನೇತೃತ್ವದ ನ್ಯಾಯಪೀಠ ಯಡಿಯೂರಪ್ಪಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಅಲ್ಲದೆ ಬಲವಂತದ ಕ್ರಮ ಕೈಗೊಳ್ಳದಂತೆ ತನಿಖಾಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಜೂನ್ 17ರಂದು ಸಿಐಡಿ ತನಿಖೆಗೆ ಹಾಜರಾಗುವಂತೆ ಬಿಎಸ್ವೈಗೆ ಸೂಚಿಸಿರೋ ಹೈಕೋರ್ಟ್ ಯಡಿಯೂರಪ್ಪ ಅವರನ್ನ ಕಸ್ಟಡಿಗೆ ಪಡೆಯುವ ಅಗತ್ಯ ಕಾಣ್ತಾ ಇಲ್ಲ, ಆರೋಪಿ ಓಡ್ ಹೋಗೋ ಅಂಶಗಳು ಕೂಡ ಕಂಡು ಬರ್ತಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ಇನ್ನು ಯಡಿಯೂರಪ್ಪ ಪರ ವಾದ ಮಂಡಿಸಿದ ವಕೀಲ ಸಿವಿ ನಾಗೇಶ್ ಸುಖಾಸುಮ್ನೆ ದೂರು ನೀಡೋದೆ ಮಹಿಳೆಯ ವೃತ್ತಿಯಾಗಿದೆ ಅಂತ ವಾದ ಮಂಡಿಸಿದ್ರು. ಅಲ್ಲದೆ ರಾಜಕಾರಣಿಗಳು, ಐಎಎಸ್ ಐಪಿಎಸ್ ಅಧಿಕಾರಿಗಳು ಸೇರಿದಂತೆ ಹಲವರ ವಿರುದ್ಧ ಮಹಿಳೆ ಕೊಟ್ಟಿರೋ 53 ದೂರಿನ ಪಟ್ಟಿಯನ್ನ ವಕೀಲ ಸಿವಿ ನಾಗೇಶ್ ನ್ಯಾಯಪೀಠಕ್ಕೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಉಗ್ರಪ್ಪ ವಿರುದ್ಧವೂ ಮಹಿಳೆ ದೂರು ಕೊಟ್ಟಿದ್ದಾರೆ, ಆದರೆ ಈವರೆಗೂ ಎಫ್ಐಆರ್ ದಾಖಲಾಗಿಲ್ಲ ಮತ್ತು ಯಾವುದೇ ಕ್ರಮವಾಗಿಲ್ಲ. ಇದೀಗ ಯಡಿಯೂರಪ್ಪ ವಿರುದ್ಧ ರಾಜಕೀಯ ದುರುದ್ದೇಶದಿಂದಲೇ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಈ ವೇಳೆ 2015ರಲ್ಲಿ ದಾಖಲಾದ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ನ್ಯಾಯಮೂರ್ತಿಗಳು ಯಾವ್ಯಾವ ಕೇಸ್ಗಳ ಸ್ಟೇಟಸ್ ಏನಿದೆ ಅಂತ ಸರ್ಕಾರದ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಅವರಿಗೆ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ಅಟಾರ್ನಿ ಜನರಲ್ ಶಶಿಕಿರಣ್ ಶೆಟ್ಟಿ ಎಲ್ಲಾ ಕೇಸ್ಗಳು ತನಿಖಾ ಹಂತದಲ್ಲಿವೆ ಅಂತ ಉತ್ತರಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಯಡಿಯೂರಪ್ಪಗೆ ಮಧ್ಯಂತರ ಜಾಮೀನು ಜಾರಿಗೊಳಿಸಿ ಆದೇಶ ಹೊರಡಿಸಿದೆ. ಫೋಕ್ಸೋ ಕೇಸಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಮಗೆ ಯಾರ ಒತ್ತಡವೂ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಅವರನ್ನ ಕೋರ್ಟ್ ಕಟಕಟೆಗೆ ಹತ್ತಿಸಿದ್ರಿಂದ ಕಾಂಗ್ರೆಸ್ ಸರ್ಕಾರ ಬಿಎಸ್ವೈ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಬಿಜೆಪಿ ನಾಯಕರ ಆರೋಪಗಳು ಸುಳ್ಳು. ರಾಹುಲ್ ಗಾಂಧಿ ಕೇಸ್ಗೂ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ಬಿಎಸ್ವೈ ಹಿರಿಯರಾಗಿದ್ದರಿಂದ ಎಲ್ಲವನ್ನೂ ಪರಿಶೀಲಿಸಿ ಪೊಲೀಸರು ಕ್ರಮ ಕೈಗೊಳ್ಳುತ್ತಿದ್ದಾರೆ. ಯಡಿಯೂರಪ್ಪನವರು ಬೇಗ ಬರುವುದು ಉತ್ತಮ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಬಿಎಸ್ವೈ ವಿರುದ್ಧ ನಾನ್ ಬೇಲಬಲ್ ವಾರಂಟ್ ಜಾರಿ ಮಾಡಿರುವುದಕ್ಕೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ದೂರುದಾರೆ ಮಾನಸಿಕ ಅಸ್ವಸ್ಥೆ ಅಂತ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಹಿಂದೆ ಹೇಳಿದ್ರು. ಆದ್ರೀಗ ಪರಮೇಶ್ವರ ಮಾತಿನ ದಾಟಿಗೆ ಬದಲಾಗಿದೆ. ಬಿ ರಿಪೋರ್ಟ್ ಸಲ್ಲಿಸೋ ಕೇಸ್ಗೆ ಈಗ ಜೀವ ತುಂಬಿ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿರೋದು ರಾಜಕೀಯ ದುರುದ್ದೇಶ ಅಂತ ಕಿಡಿಕಾರಿದ್ದಾರೆ. ಲರಿ ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ? ಸುಮ್ಮನೆ ಕತೆ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲಪ್ಪ. ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಹೇಳಿ. ಇದು ನಮ್ಮಲ್ಲಿ ಇಲ್ಲಿನ ಸಮಸ್ಯೆ, ಅದು ಅವರೆಲ್ಲ ಏನು ಇನ್ವಾಲ್ವ್ ಆಗೋದಿಲ್ಲ. ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಅವರು ಸ್ಟೇಟ್ಮೆಂಟ್ ತೊಗೊಳಕ್ಕೆ ಬಂದ್ರಲ್ಲ, ಹೇಳಿಕೆ ತೊಗೊಳಕ್ಕೆ ಬಂದಾಗ ಅವರು ಅವಾಗ ಹೇಳಿದ್ದಾರೆ, ಏನು ಸರ್ ಅಂತ ಏನು ಗಂಭೀರ ಇಲ್ಲ, ನಾವು ಬಿ ರಿಪೋರ್ಟ್ ಹಾಕ್ತೀವಿ ಸರ್, ಬಿ ರಿಪೋರ್ಟ್ ಹಾಕುವ ಅಂತ ಕೇಸು ಅಂತ ಅವ್ರು ಹೇಳಿದ್ದಾರೆ. ಅವತ್ತು ಯಾರು ಎನ್ಕ್ವೈರಿ ಆಫೀಸರ್ಸ್ ಇದ್ದರು ಅವ್ರುಗಳು ಹೇಳಿದ್ದಾರೆ. ಅವ್ರು ಹೇಳಿರೋ ಕಾರಣಕ್ಕೋಸ್ಕರ ನೋಡಿ, ಅವರು ಯಾವುದನ್ನು ಬೇಲ್ನು ಮಾಡಿರಲಿಲ್ಲ, ಇಲ್ಲೇ ಇದ್ದರು. ಯಾವಾಗ ಇದ್ದಕ್ಕಿದ್ದಂಗೆ ನೋಟಿಸ್ ಕೊಟ್ಟು ಬಂಧಿಸ್ತಾರೆ ಅನ್ನುವಂಥ ಇನ್ಫಾರ್ಮೇಷನ್ ಬರೋಕ್ಕೆ ಶುರುವಾಯಿತು ಮಾಧ್ಯಮಗಳ ಮೂಲಕ, ಆಗ ನ್ಯಾಯಾಲಯಕ್ಕೆ ಹೋದರು. ಅಲ್ಲಿವರೆಗೂ ನ್ಯಾಯಾಲಯಕ್ಕೂ ಏನು ಹೋಗಿರಲಿಲ್ಲ. ಅಲ್ಲ, ಅದು ನೋಡಿ, ನ್ಯಾಯಾಲಯ ಚಾಲೆಂಜ್ ಮಾಡ್ಬೋದು, ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ನಾವು ಗೌರವಿಸ್ತೀವಿ ಅಂತ ನಾವು ಹೇಳಿದ್ದೀವಿ. ನಾವು ಅದ್ರ ಬಗ್ಗೆ ಏನು ತಕರಾರಿಲ್ಲ. ನೆಲದ ಕಾನೂನು ಮತ್ತು ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಕೊಂಡೇ ಬಂದಿದ್ದೀವಿ, ಅದನ್ನು ಗೌರವಿಸ್ತೀವಿ. ಆದರೆ ಈ ನೀವೇ ಯೋಚನೆ ಮಾಡಿ, ಈ 3 ತಿಂಗಳನ್ನು ಸರ್ಕಾರದ ನಡೆ ಮತ್ತು ಅವತ್ತು ಗೃಹ ಸಚಿವರು ಕೊಟ್ಟ ಹೇಳಿಕೆ, ಇವತ್ತು ಅವ್ರು ಕೊಡ್ತಿರೋ ಹೇಳಿಕೆ, ಹಂಗಾದ್ರೆ ಯಾವಾಗ ಅದು ಯಾವುದನ್ನು ಅವತ್ತು ಮಾಹಿತಿ ಇಲ್ಲದೆ ಹೇಳಿದ್ರಾ? ಅವಾಗ ಅವರೇ ಹೇಳಿದ್ದು. ನಾನು ಸುಧಾಕರ್ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತೀವಿ, ನಮಗೋಸ್ಕರ ನೀವ್ಯಾಕೆ ಹೊಡೆದಾಡ್ತೀರಾ, ಯಾಕೆ ಸುಮ್ಮನೆ ಬಟ್ಟೆ ಹರ್ಕೋತೀರಾ ಅಂತ ಕಾರ್ಯಕರ್ತರಿಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಮನೆ ಮನೆಗೆ ತೆರಳಿ ಜನರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು, ಕಳೆದೊಂದು ವಾರದಿಂದ ಕ್ಷೇತ್ರದಲ್ಲಿ ಗಲಾಟೆಗಳಾಗ್ತಾ ಇವೆ, ನನ್ನ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ, ತಕ್ಷಣ ನಾನು ರಿಯಾಕ್ಟ್ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಅವರ ಕಾರ್ಯಕರ್ತರು ಪರಸ್ಪರ ಹೊಡೆದಾಡ್ಕೊಳ್ತಾರೆ, ನಾನು ಬೈಬೇಕಾ? ನಾನೇ ಅಖಾಡಕ್ಕಿಳಿತೀನಿ, ನನ್ನ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ನಾನು ಬಲಿ ಕೊಡಲ್ಲ, ನನ್ನ ಅಸ್ತಿತ್ವವನ್ನ ನಾನೇ ಕಾಪಾಡ್ಕೊಳ್ತೀನಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ನಾನು 1 ವರ್ಷದಿಂದ ನಾನು ತುಂಬಾ ಪೇಷನ್ಸ್ ಆಗಿ ಎಲ್ಲ ಹೋದೆ. ಕಳೆದ 1 ವಾರದಿಂದ ತುಂಬಾ ಗಲಾಟೆಗಳಾಗ್ತಿದೆ, ನನ್ನ ಮನೆ ಮೇಲೆ ಕಲ್ಲು ಬಿತ್ತು, ನನ್ನ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಯಿತು. ನಾನೀಗ ಒಬ್ಬ ಲೀಡರ್ ಆಗಿ ಒಬ್ಬ MLA ಆಗಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆದರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಹೊಡೆದಾಡ್ಕೊತಾರೆ, ಸಫರ್ ಆಗೋದು ಅದೇ. ನಾನು ಈಗಲೂ ಹೇಳ್ತೀನಿ ನೋಡಿ, ನೀವು ಗಮನಿಸಿ, ನಾನು ಯಾರು ನನ್ನ ಕಾರ್ಯಕರ್ತರ ಜೊತೆ ಹೋಗಿ ಪ್ರೆಸ್ ಮೀಟ್ ಇಡಿಸ್ತಾ ಇಲ್ಲ, ಅವ್ರನ್ನ ಬಯಸ್ತಾ ಇಲ್ಲ. ಆದರೆ ಪಾಪ ಅವ್ರ ಕಾರ್ಯಕರ್ತರು ತುಂಬ ಜನ, ನಾನು ವಿನಂತಿ ಮಾಡೋದೇನು ಗೊತ್ತಾ, ನಾನು ಬೈಬೇಕಾ? ನಾನು ಟಾರ್ಗೆಟ್ ಮಾಡ್ಬೇಕಾ? ನಾನೇ ಹಿಡಿತೀನಿ ಆ ಕಾಡಕ್ಕೆ, ಯಾರೋ ನನ್ನ ಕಾರ್ಯಕರ್ತರನ್ನೆಲ್ಲ ಬಲಿ ಮಾಡಲ್ಲ. ನಾನು ರಾಜಕಾರಣ ಯಾವತ್ತು, ನಾಳೆ ಗೆಲ್ತೀವಿ ಸೋಲ್ತೀವಿ, ನಾಳೆ ನಾವು ಲೀಡರ್ಸ್ ಎಲ್ಲ ಸೈಲೆಂಟಾಗಿದ್ದುಬಿಟ್ಟು ಪಾಪ ಕಾರ್ಯಕರ್ತರು ಅವ್ರು ಸಫರ್ ಆಗಬಾರ್ದು. ನನ್ನ ಇಷ್ಟ, ನನ್ನ ಉದ್ದೇಶ
ಇದು ನನ್ನ ಅಸ್ತಿತ್ವ, ನಾನೇ ಕಾಪಾಡ್ಕೊಳ್ತೀನಿ. ದಯವಿಟ್ಟು ಡಾಕ್ಟರ್ ಕೆ ಸುಧಾಕರ್ ಚೆನ್ನಾಗಿರ್ತಾರಪ್ಪ, ನಾನು ಚೆನ್ನಾಗಿರ್ತೀನಿ. ಅವರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ, ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ. ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ. ನೀವು ಯಾಕ್ರಯ್ಯ ನಮಗೋಸ್ಕರ ಹೊಡೆದಾಡ್ತೀರ? ಬನ್ನಿ, ಪ್ರೀತಿ ಇದ್ರೆ ನಾವೆಲ್ಲೋ ಫೀಲ್ಡಿಗೆ ಬಂದಾಗ ಜೊತೆಯಲ್ಲಿ ಬನ್ನಿ, ಸಾಧ್ಯವ್ರೆ ಒಂದು ತಿಂಡಿ ತಿನ್ನೋಣ. ಸುಮ್ಮನೆ ಬಟ್ಟೆ ಎಲ್ಲ ಹರ್ಕೋಬೇಡ್ರಯ್ಯ, ನಮಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ. ಇದು ಅರ್ಥ ಮಾಡ್ಕೊಳ್ಳಿ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷ ಬಿಜೆಪಿಯ ನೀರಸ ಪ್ರದರ್ಶನಕ್ಕೆ ದುರಹಂಕಾರವೇ ಕಾರಣ ಅಂತ ಆರ್ಎಸ್ಎಸ್ ನಾಯಕ ಇಂದ್ರೇಶ್ ಕುಮಾರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಜೈಪುರ ಸಮೀಪದ ಕನೋಟಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರೀರಾಮನ ಭಕ್ತಿ ಹೊಂದಿದವರು ಕ್ರಮೇಣ ದುರಹಂಕಾರಿಗಳಾದರು. ಆ ಪಕ್ಷವನ್ನ ಅತಿದೊಡ್ಡ ಪಕ್ಷ ಅಂತ ಘೋಷಿಸಲಾಯಿತು. ಆದರೆ ದುರಹಂಕಾರ ತೋರಿದವರನ್ನ 241ಕ್ಕೆ ನಿಲ್ಲಿಸಿರೋ ಶ್ರೀರಾಮ ತನ್ನ ವಿರೋಧಿಗಳನ್ನ 234ಕ್ಕೆ ನಿಲ್ಲಿಸುವ ಮೂಲಕ ತಕ್ಕ ಪಾಠ ಕಲಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಆರ್ಎಸ್ಎಸ್ ಸಹಾಯವನ್ನ ಕೇಳಿಲ್ಲ, ಹೀಗಾಗಿ ನಾವು ಕೂಡ ಬಿಜೆಪಿಗೆ ಸಪೋರ್ಟ್ ಕೊಟ್ಟಿಲ್ಲ. ಇದರ ಪರಿಣಾಮ ಫಲಿತಾಂಶದ ಮೇಲೆ ಬೀರಿದೆ ಅಂತ ಬಿಜೆಪಿ ಹೈಕಮಾಂಡ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇದೇ ವೇಳೆ ಪ್ರತಿಪಕ್ಷವಾದ ಇಂಡಿ ಮೈತ್ರಿಕೂಟ ರಾಮ ವಿರೋಧಿ ಅಂತ ಆರ್ಎಸ್ಎಸ್ ನಾಯಕ ಇಂದ್ರೇಶ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. शक्ति मिलने चाहिए तो भगवान ने अहंकार को कारण देना, इसलिए प्रभु का न्याय बड़ा विचित्र नहीं है, बड़ा सत्य है, बड़ा आनंददायक है। इसलिए जिस पार्टी ने भक्ति के अहंकार आया उसको 241 पर रोक दिया तो सबसे बड़ी बात। ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಮಾದರಿಯನ್ನೇ ದೇಶದಾದ್ಯಂತ ಅನುಸರಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಾಗಿದ್ದಾರೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳ ಅಟ್ಟಹಾಸ ಮತ್ತೆ ಮಿತಿಮೀರಿದ್ದು, ಭಯೋತ್ಪಾದಕರ ಬೆಂಬಲಿಗರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತ ಹಿರಿಯ ಭದ್ರತಾ ಮತ್ತು ಗುಪ್ತಚರ ಅಧಿಕಾರಿಗಳ ಸಭೆಯಲ್ಲಿ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಮಿತ್ ಶಾ ತೆಗೆದುಕೊಂಡ ಮೊದಲ ಮಹತ್ವದ ನಿರ್ಧಾರ ಇದಾಗಿದೆ. ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗಗಳನ್ನು ನೀಡಲಾಗುವುದಿಲ್ಲ. ಅಲ್ಲದೆ ಉಗ್ರರಿಗೆ ಬೆಂಬಲಿಸುವ ವಿರುದ್ಧ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುವುದು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಮೂರನೇ ಬಾರಿಗೆ ದೇಶದ ಅಧಿಕಾರ ಚುಕ್ಕಾಣಿ ಹಿಡಿದಿರೋ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಇಟಲಿಗೆ ಬಂದಿಳಿದಿದ್ದಾರೆ. ಇಟಲಿಯ ಬೋರ್ಗೋ ಎಗ್ನಾಜಿಯಾದ ಐಷಾರಾಮಿ ರೆಸಾರ್ಟ್ನಲ್ಲಿ ನಡೀತಾ ಇರೋ G7 ಶೃಂಗಸಭೆಯಲ್ಲಿ ಭಾಗವಹಿಸಿದ ಮೋದಿ ವಿಶ್ವದ ಹಲವು ದೇಶಗಳ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಉಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜೆಲೆನ್ಸ್ಕಿ ಹಾಗೂ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಭೇಟಿಯಾಗಿರೋ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಇನ್ನು ಇದೇ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ಹಲವು ನಾಯಕರ ಜೊತೆ ನಮೋ ಪ್ರತ್ಯೇಕವಾಗಿ ಮಾತುಕತೆ ನಡೆಸೋ ಸಾಧ್ಯತೆಯಿದೆ. ಜೆಲೆನ್ಸ್ಕಿ ಜೊತೆಗಿನ ಮಾತುಕತೆ ವೇಳೆ ಭಾರತ ಉಕ್ರೇನ್ ಪರ ನಿಲ್ಲಲಿದೆ ಅಂತ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ. ತನ್ನ ವಿಶಿಷ್ಟತೆಯಿಂದಲೇ ಭಾರತೀಯ ಸಂಸ್ಕೃತಿ ವಿದೇಶಿಗರನ್ನ ತನ್ನತ್ತ ಕೈಬೀಸಿ ಸೆಳಿತಾ ಇದೆ. ಅದಕ್ಕೆ ತಾಜಾ ಉದಾಹರಣೆ ಎನ್ನುವಂತೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರೋ ಕೈ ಮುಗಿದು ನಮಸ್ಕಾರ ಮಾಡುವ ಮೂಲಕ G7 ಶೃಂಗಸಭೆಗೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಿದ್ದಾರೆ. June 13-15 ಇಟಲಿಯ ಅಪುಲಿಯ ಪ್ರದೇಶದ ಐಷಾರಾಮಿ ರೆಸಾರ್ಟ್ ಬೋರ್ಗೋ ಎಗ್ನಾಜಿಯಾದಲ್ಲಿ G7 ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. G7 ಶೃಂಗಸಭೆಗೆ ಆಗಮಿಸಿದ ಅತಿಥಿಗಳಿಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ನಮಸ್ಕಾರ ಮಾಡಿ ಸ್ವಾಗತಿಸಿರೋ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.